Good morning, everybody. Dear students, yesterday we have discussed about the multiple, the classification of business activities. Already we finished. Ninne dina class alli navu en madidivi? Vyavahara chatuvatikegala vargikaranavanna ninne dina en madidivi? Close madidivi. So today we are going to discuss about a new topic. That one is multiple objectives of business. Andre vyavaharada bahu vidada uddeshagalanna navu en maartta idivi? Ivattu nodta idivi. ಸೊ ಹಾಗಾದರೆ ಬನ್ನಿ, ವ್ಯವಹಾರಕ್ಕೆ ಅದರದೇ ಆದ ಉದ್ದೇಶಗಳು ಇರ್ತವೆ ಅಂತ ಹೇಳ್ತೀವಿ. ಯಾಕಂದರೆ ಪ್ರತಿಯೊಂದು ವ್ಯವಹಾರವು ಮಾರುಕಟ್ಟೆಯಲ್ಲಿ ಹುಟ್ಟುತ್ತೆ ಅಂತಂದರೆ ವ್ಯವಹಾರವನ್ನು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದರದೇ ಆದಂಥ ಉದ್ದೇಶಗಳಿರ್ತವೆ, ಗುರಿಗಳಿರ್ತವೆ. ಗುರಿ ಅಥವಾ ಉದ್ದೇಶ ಇಲ್ಲದೆ ಏನು ಮಾಡೋಕ್ಕಾಗಲ್ರಿ? ಯಾವ ವ್ಯವಹಾರವು ಮಾರುಕಟ್ಟೆಯಲ್ಲಿ ಉಟ್ಕೊಳ್ಳೋದಿಲ್ಲ. ಹಾಗಾದರೆ ಕಾಮನ್ ಆಗಿ ಅಂಥ ವ್ಯವಹಾರದ ಉದ್ದೇಶಗಳು ಅಥವಾ ಗುರಿಗಳು ಏನಿರ್ಬೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ 8 ರೀತಿಯ ಉದ್ದೇಶಗಳು ಬರ್ತವೆ ಕಾಮನ್ ಆಗಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ದ ಫಸ್ಟ್ ಒನ್ ಈಸ್ ಮಾರುಕಟ್ಟೆಯಲ್ಲಿ ನೆಲೆ, ಅಂದರೆ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಏನ್ರಿ ಹಂಗಂದ್ರೆ ಮಾರುಕಟ್ಟೆಯಲ್ಲಿ ನೆಲೆ ಅಂದರೆ ಏನು ಅಂತ ನೀವು ಕೇಳಿದ್ರಂದ್ರೆ, ಹೌದು, ಫಸ್ಟ್ ಬಿಸ್ನೆಸ್ ಅನ್ನೋದು ಏನು ಮಾಡ್ಬೇಕ್ರಿ? ಇಟ್ ಶುಡ್ ಸರ್ವೈವ್ ದ ಇಟ್ ಶುಡ್ ಸರ್ವೈವ್ ದ ಮಾರ್ಕೆಟ್. ಅಂದರೆ ಅದು ಏನು ಮಾಡ್ಬೇಕ್ರಿ? ಫಸ್ಟ್ ಬದುಕುಳಿಬೇಕು. ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೇನೆ ನಾನು, ಸರ್ವೈವ್ ಅನ್ನೋ ಒಂದು ವರ್ಡ್ ಹೇಳಿದ್ದೆ. ಸರ್ವೈವ್ ಅಂದ್ರೆ ಏನ್ರಿ? ಸರ್ವೈವ್ ಅಂದರೆ ಬದುಕುಳಿಬೇಕು, ಅಂದರೆ ಅದು ಉಳ್ಕೊಳ್ಬೇಕು, ಮಾರುಕಟ್ಟೆಯಲ್ಲಿ ಉಳ್ಕೊಳ್ಬೇಕು. ಅಂದರೆ ಇದೇನು ರೀ, ಲಾಂಗ್ ಟೈಮ್ವರೆಗೂ ಏನಾಗಬೇಕ್ರಿ? ಅದು ಉಳ್ಕೊಳ್ಬೇಕು. ಉಳ್ಕೊಂಡು ಆದಮೇಲೆ ಅದೇನು ಮಾಡ್ಬೋದು ರೀ? ಬೆಳವಣಿಗೆಯನ್ನು ಕಾಣಬೇಕು. ಹಾಗಾದರೆ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂದರೆ ಏನು ರೀ? ದ ಕಾಂಪಿಟೇಷನ್ ಈಸ್ ಸ್ಪ್ರೆಡ್ಡಿಂಗ್ ಎವ್ರಿವೇರ್. ದ ಕಾಂಪಿಟೇಷನ್ ಈಸ್ ಎವ್ರಿವೇರ್ ವಿದಿನ್ ದ ವರ್ಲ್ಡ್. ಸೊ ದ್ಯಾಟ್ಸ್ ವೈ ದ ಬಿಸ್ನೆಸ್ ಶುಡ್ ಮೇಂಟೈನ್ ಇಟ್ಸ್ ಪೊಸಿಷನ್ ವಿದಿನ್ ದ ಕಾಂಪಿಟೇಟಿವ್ ಮಾರ್ಕೆಟ್. ಅಂದರೆ ಅಲ್ಲಿ ಏನು ಮಾಡ್ಬೇಕ್ರಿ? ಬಿಸ್ನೆಸ್ ವ್ಯವಹಾರ ಅನ್ನೋದು ಅದರದೇ ಆದಂಥ ಒಂದು ಸ್ಥಾನವನ್ನು ಪಡ್ಕೊಳ್ಬೇಕು, ಅದರದೇ ಒಂದು ಸ್ಟ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು. ಹಂಗಿದ್ದಾಗ ಮಾತ್ರ ಏನಾಗುತ್ತೆ ರೀ, ವ್ಯವಹಾರ ಲಾಂಗ್ ಟರ್ಮ್ವರೆಗೂ ಬದುಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು, ಹೇಗೆ ಅದನ್ನು ಉಳಿಸ್ಕೊಳ್ಬೇಕು ಅಂತಂದರೆ, ಪ್ರಾಫಿಟ್ ಮ್ಯಾಕ್ಸಿಮೈಜೇಷನನ್ನು ಮಾಡಬೇಕು, ಕ್ವಾಲಿಟಿ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸನ್ನು ಪಬ್ಲಿಕ್ಕಿಗೆ ಕೊಡಬೇಕು. ಅಂದರೆ ಉತ್ತಮ ಗುಣಮಟ್ಟದ ಏನು ಮಾಡ್ಬೇಕು ರೀ? ಸರಕು ಸೇವೆಗಳನ್ನು ಕೊಡಬೇಕು. ಹಂಗಿದ್ದಾಗ ಮಾತ್ರ ಅದೇನಾಗುತ್ತೆ ರೀ, ಮಾರ್ಕೆಟ್ನಲ್ಲಿ ಸ್ಟ್ಯಾಂಡ್ ಆಗಲಿಕ್ಕೆ ಸಾಧ್ಯ. ಹಾಗಾದರೆ ಪ್ರತಿಯೊಂದು ವ್ಯವಹಾರವು ಫಸ್ಟ್ ಥಿಂಕ್ ಮಾಡೋದೇನಂದರೆ, ಮೊದಲು ನಮ್ಮ ವ್ಯವಹಾರ ಬಹಳಷ್ಟು ದಿನಗಳ ಕಾಲ ಉಳ್ಕೊಳ್ಬೇಕು, ಅದ್ರ ಜೊತೆ ಜೊತೆಗೇ ಅದು ಮಾರ್ಕೆಟ್ನಲ್ಲಿ ಅದರದೇ ಆದಂಥ ಒಂದು ಪೊಸಿಷನನ್ನು ಏನು ಮಾಡ್ಬೇಕಾಗತ್ತೆ ರೀ, ಮೇಂಟೈನ್ ಮಾಡಬೇಕು ಅಂತ ವಿಚಾರ ಮಾಡುತ್ತೆ. ಇದು ಏನಂತ ಹೇಳ್ತೀವಿ, ಫಸ್ಟ್ ಒನ್ ಇಂಟೆನ್ಷನ್ ಅಂತ ಹೇಳ್ತೀವಿ. ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂದರೆ ಗೊತ್ತಾಯ್ತಲ್ಲ, ಅದರದೇ ಆದಂಥ ಒಂದು ಸ್ಥಾನವನ್ನು ಕಾಪಾಡ್ಕೊಳ್ಬೇಕು. ಹಾಗಾದರೆ ಆ ಸ್ಥಾನವನ್ನು ಯಾವಾಗ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಒಂದು ಲಾಭವನ್ನು ಗಳಿಸುವುದರ ಮುಖಾಂತರ, ಇನ್ನೊಂದು ಉತ್ತಮ ಗುಣಮಟ್ಟದ ಸರಕು ಸೇವೆಗಳನ್ನು ಪಬ್ಲಿಕ್ಕಿಗೆ ಕೊಡುವುದರ ಮುಖಾಂತರ ಏನು ಮಾಡ್ಬೋದ್ರಿ, ಅದು ಮಾರ್ಕೆಟ್ನಲ್ಲಿ ಸ್ಟ್ಯಾಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಇನ್ನೋವೇಷನ್ ಅಂತ ಹೇಳ್ತೀವಿ. ಇನ್ನೋವೇಷನ್ ಅಂದರೆ ಆವಿಷ್ಕಾರ. ಆವಿಷ್ಕಾರ ಅಂತಂದರೆ ಹೊಸ ಹೊಸ ಉತ್ಪಾದನೆಯನ್ನು ಕಂಡುಹಿಡಿಯೋದು, ಹೊಸ ಹೊಸ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಕಂಡುಹಿಡಿಯೋದು. ಇವತ್ತು ಎಷ್ಟು ಕಾಂಪಿಟೇಷನ್ ಇದೆ ಅಂದರೆ, ಒಂದು ತಿಂಗಳಿಗೆ ಬಂದಿದ್ದು ಹೊಸ ವಸ್ತು, ಇನ್ನೊಂದು ನೆಕ್ಸ್ಟ್ ವಿದಿನ್ನೇ ವೀಕಲ್ಲಿ ವಿದಿನ್ನೇ ಮಂತಲ್ಲಿ ಏನಾಗುತ್ತೆ ರೀ, ಮಾರ್ಕೆಟಿಗೆ ಇನ್ನೊಂದು ಪ್ರಾಡಕ್ಟ್ ಬಂದುಬಿಟ್ಟಿರುತ್ತೆ. ಅಷ್ಟೊಂದು ಏನಾಗಿದೆ ರೀ, ಕಾಂಪಿಟೇಷನ್ ಇದೆ. ಅಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮ್ಮ ಬಿಸ್ನೆಸ್ ಏನಾಗ್ಬೇಕು ರೀ, ಯಾವಾಗಲೂ ಹೊಸದನ್ನು ಹೊಸ ವಿಧಾನವನ್ನು ಏನು ಮಾಡ್ಬೇಕಾಗುತ್ತೆ ರೀ, ಅಪ್ಲೈ ಮಾಡಬೇಕಾಗುತ್ತೆ. ಎವ್ರಿ ಬಿಸ್ನೆಸ್ ಶುಡ್ ಅಪ್ಲೈ ದ ನ್ಯೂ ವೇ, ನ್ಯೂ ಮೆಥಡ್. ಅಂದರೆ ಪ್ರೊಡಕ್ಟಿವಿಟಿ ಮೆಥಡ್ ಇರ್ಬೋದು, ಅಂದರೆ ಉತ್ಪಾದನೆಯನ್ನು ಮಾಡುವಂಥ ವಿಧಾನದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳುವಂಥದ್ದಿರ್ಬೋದು, ಹೊಸ ಮಷೀನ್ಗಳನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥದ್ದಿರ್ಬೋದು, ಹೊಸ ಹೊಸ ಪ್ಲ್ಯಾನಿಂಗನ್ನು ಮಾಡಿಕೊಳ್ಳುವಂಥದ್ದಿರ್ಬೋದು. ಅಂದರೆ ಎಲ್ಲದನ್ನು ಏನು ಮಾಡ್ಬೇಕು ರೀ, ಹೊಸದರೊಂದಿಗೆ ಬದಲಾಗಬೇಕು, ಹೊಸ ಹೊಸದನ್ನು ಆವಿಷ್ಕಾರ ಮಾಡ್ತಾ ಹೋಗಬೇಕು. ಇವತ್ತು ಮಾರ್ಕೆಟ್ನಲ್ಲಿ ಯಾವುದೋ 10 ವರ್ಷದಿಂದ ಅಥವಾ 20 ವರ್ಷದಿಂದ ಒಂದು ನಿರ್ಮಾ ಸೋಪ್ ಇತ್ತಂದರೆ, ಅದೇ ನಿರ್ಮಾ ಸೋಪ್ ಇವತ್ತು ರನ್ನಿಂಗ್ ಇದೆ ಅಂತಂದರೆ, ನಾವೇನು ಮಾಡ್ಬೇಕು ರೀ, ನಮ್ಮ ಕಡೆಯಿಂದ ನ್ಯೂ ಸೋಪನ್ನು ಇನ್ನೋವೇಷನ್ ಮಾಡಬೇಕು. ಹಂಗೆ ಇನ್ನೋವೇಷನ್ ಮಾಡೋದ್ರಿಂದ ನಾವು ಮಾರುಕಟ್ಟೆಯಲ್ಲಿ ಏನು ಮಾಡ್ಬೇಕಾಗತ್ತೆ ರೀ, ಉಳಿಲಿಕ್ಕೆ ಸಾಧ್ಯ. ಹಂಗಿದ್ದಾಗ ಇನ್ನೋವೇಷನ್ ಅಂದ್ರೆ ಏನು ರೀ, ಹೊಸ ಹೊಸ ವಸ್ತುಗಳ ಆವಿಷ್ಕಾರವನ್ನು ಮಾಡೋದು, ಹೊಸ ವಿಧಾನವನ್ನು ಅಪ್ಲೈ ಮಾಡಿಕೊಳ್ಳುವಂಥದ್ದು ಅಥವಾ ಹೊಸ ಉತ್ಪಾದನಾ ವಿಧಾನವನ್ನು ಅಪ್ಲೈ ಮಾಡಿಕೊಂಡು ಹೋಗುವಂಥದ್ದು. ಇದನ್ನು ಏನು ಮಾಡ್ಬೇಕಾಗತ್ತೆ ರೀ, ಮಾಡಬೇಕಾಗತ್ತೆ. ಈ ಉದ್ದೇಶ ಕೂಡ ಪ್ರತಿಯೊಂದು ಬಿಸ್ನೆಸ್ಗೆ ಇದ್ದೇ ಇರುತ್ತೆ. ಯಾವಾಗಲೂ ಹಳೆಯದರಲ್ಲೇ ಹೋಗ್ತಾ ಇರಲ್ಲ, ಹೊಸದನ್ನು ಅಡಾಪ್ಟ್ ಮಾಡಿಕೊಳ್ಳೋದು ಉದ್ದೇಶ ಕೂಡ ಅದೇನಾಗಿರುತ್ತೆ ರೀ, ಇಟ್ಕೊಂಡಿರುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ವಾಟ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ, ಅಂದರೆ ಉತ್ಪಾದಕತೆ. ಏನ್ರಿ ಹಂಗಂದ್ರೆ ಉತ್ಪಾದಕತೆ ಅಂದರೆ ಏನು? ಉತ್ಪನ್ನ ಬೇರೆ, ಉತ್ಪಾದಕತೆ ಬೇರೆ. ಉತ್ಪನ್ನ ಅಂದರೆ ಪ್ರೊಡಕ್ಟ್, ಉತ್ಪಾದಕತೆ ಅಂದರೆ ವಸ್ತುಗಳನ್ನು ನಿರ್ಮಾಣ ಮಾಡುವಂಥ ಪ್ರಕ್ರಿಯೆ. ಹಾಗಾದರೆ ಉತ್ಪಾದಕತೆ ಪ್ರೊಡಕ್ಟಿವಿಟಿ ಅಂತಂದರೆ, ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಕಂಪ್ಯಾರಿಸನ್ ಆಫ್ ಫಿನಿಶ್ಡ್ ಗೂಡ್ಸ್ ವ್ಯಾಲ್ಯೂ ಆ್ಯಂಡ್ ರಾ ಮಟೀರಿಯಲ್ಸ್ ವ್ಯಾಲ್ಯೂ, ಆರ್ ರಾ ಮಟೀರಿಯಲ್ಸ್ ಕಂಪ್ಯಾರಿಸನ್ ಆಫ್
ರಾ ಮಟೀರಿಯಲ್ಸ್ ವ್ಯಾಲ್ಯೂ ಆ್ಯಂಡ್ ಫಿನಿಶ್ಡ್ ಗೂಡ್ಸ್ ವ್ಯಾಲ್ಯೂ. ಅಂದರೆ ಉತ್ಪಾದಕತೆ ಅನ್ನೋದು ಯಾವಾಗಲೂ ನೇರವಾಗಿ ಯಾವ ಪದಕ್ಕೆ ಜೋಡಣೆ ಆಗಿರುತ್ತಂದರೆ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಎಫಿಷಿಯನ್ಸಿ ಅಂದರೆ ಗೊತ್ತಲ್ಲ, ಗೊತ್ತಿಲ್ಲ. ಎಫಿಷಿಯನ್ಸಿ ಅಂದರೆ ದಕ್ಷತೆ ಅಂತ ಹೇಳ್ತೀವಿ. ದಕ್ಷತೆ ಅಂತಂದ್ರೆ ಏನ್ರಿ? ಕಡಿಮೆ ಬೆಲೆಯಲ್ಲಿ ಕಡಿಮೆ ಕಚ್ಚಾ ಸರಕುಗಳಲ್ಲಿ ಅತಿ ಹೆಚ್ಚು ವಸ್ತುವನ್ನು ಉತ್ಪಾದನೆಯನ್ನು ಮಾಡುವಂಥದ್ದು. ಅಂದರೆ ಟು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್ ಆರ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಆ ರಾ ಮಟೀರಿಯಲ್ಸ್ ಅಂದರೆ ದಕ್ಷತೆ ಅನ್ನೋದು ಏನು ಹೇಳುತ್ತಂದರೆ, ಕಡಿಮೆ ಬೆಲೆಯಲ್ಲಿ ಕಡಿಮೆ ಕಚ್ಚಾ ಸರಕುಗಳಲ್ಲಿ ಅತಿ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಟೆಕ್ನಿಕ್ಕಿಗೆ ನಾವು ದಕ್ಷತೆ ಅಂತ ಹೇಳ್ತೀವಿ. ಎಫಿಷಿಯನ್ಸಿ ಅಂದರೆ ಕೆಲಸ ಮಾಡೋದು ಒಂದು ರೀತಿ, ಆದರೆ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ದಕ್ಷತೆ ಹೇಳುತ್ತೆ. ಯಾವಾಗಲೂ ಜಗತ್ತು ಎಷ್ಟು ಫಾಸ್ಟ್ ಇದೆ ರೀ, ಯಾವಾಗಲೂ ಫಾಸ್ಟ್ ಫಾಸ್ಟ್ ಫಾಸ್ಟ್, ಕಡಿಮೆ ಸಮಯದಲ್ಲೇ ಮಾಡಬೇಕು, ಕಡಿಮೆ ಸಮಯದಲ್ಲೇ ಅರ್ನ್ ಮಾಡಬೇಕು. ಎಷ್ಟು ಕಾಂಪಿಟೇಷನ್ ಇದೆ ಅಂದರೆ ಮಾರ್ಕೆಟ್ನಲ್ಲಿ, ಇವತ್ತು ಒಂದು ದಿನ ಇದ್ದಿದ್ದ ವಸ್ತು ಬದಲಾಗಿ ಇನ್ನೊಂದು ದಿನ ನೆಕ್ಸ್ಟ್ ದಿನ ನೋಡಿದಾಗ ಮತ್ತೊಂದು ಮೂರು ಹೊಸ ಪ್ರಾಡಕ್ಟ್ಗಳು ಮಾರ್ಕೆಟಿಗೆ ಬಂದಿರ್ತವೆ ಅಂದರೆ ನೀವೇ ತಿಂಕ್ ಮಾಡಿ ಎಷ್ಟು ಫಾಸ್ಟ್ ಇರ್ಬೋದು. ಹಾಗಾದರೆ ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಬಹುಬೇಗನೆ ಉತ್ಪಾದನೆಗಳು ನಡೀತಾ ಇರ್ಬೋದು. ಹಾಗಿದ್ದಾಗ ಇಲ್ಲೂ ಕೂಡ ಅಷ್ಟೇ, ದಕ್ಷತೆ ಉತ್ಪಾದನೆ ಬಹುಬೇಗ ಮಾಡುವಂಥದ್ದಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದ್ವಿ, ಎಷ್ಟು ನಾವು ಪರಿಣಾಮಕಾರಿಯಾಗಿ ಉತ್ಪಾದನೆ ಮಾಡಿದ್ವಿ, ಎಷ್ಟು ಸಮಯದಲ್ಲಿ ಎಷ್ಟು ಕಚ್ಚಾ ಸರಕುಗಳನ್ನು ಬಳಸಿ ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್. ಹಾಗಿದ್ದಾಗ ಪ್ರೊಡಕ್ಟಿವಿಟಿ ಅಂದರೆ ಕೂಡ ಏನ್ರಿ, ಉತ್ಪಾದಕತೆ ಅನ್ನೋದು ಕೂಡ ಎಫಿಷಿಯನ್ಸಿಗೆ ಅಂದರೆ ದಕ್ಷತೆಗೆ ನೇರವಾಗಿ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಹೌದಾ? ಇಲ್ಲಿ ಏನು ಮಾಡಲಾಗುತ್ತೆ ರೀ, ಪ್ರೊಡಕ್ಟಿವಿಟಿ ಅಂತಂದರೆ ಕಚ್ಚಾ ಸರಕುಗಳನ್ನು ಬಳಸಿ ನಾವೇನು ಮಾಡ್ತೀವಿ ರೀ, ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡ್ತೀವಿ. ಅಂದರೆ ರಾ ಮಟೀರಿಯಲ್ಸನ್ನು ಯೂಸ್ ಮಾಡಿ ಫಿನಿಶ್ಡ್ ಪ್ರಾಡಕ್ಟನ್ನು ತಯಾರು ಮಾಡ್ತೀವಿ. ಹಾಗಾದರೆ ರಾ ಮಟೀರಿಯಲ್ಸನ್ನು ತರಿಸ್ಬೇಕಾದ್ರೆ ಎಷ್ಟು ಹಣವನ್ನು ಖರ್ಚು ಮಾಡಿದ್ವಿ? ಹೌದಾ? ಹಾಗಾದರೆ ಫಿನಿಶ್ಡ್ ಪ್ರಾಡಕ್ಟಾಗಿ ಅದನ್ನು ಟರ್ನ್ ಮಾಡಬೇಕಾದ್ರೆ ಅಥವಾ ಅದನ್ನು ಸಿದ್ಧ ವಸ್ತುವನ್ನಾಗಿ ತಯಾರು ಮಾಡಬೇಕಾದ್ರೆ ಎಷ್ಟು ಹಣ ಖರ್ಚಾಯಿತು? ಹಾಗಾದರೆ ನಾವು ಎಷ್ಟು ರೇಟನ್ನು ಫಿಕ್ಸ್ ಮಾಡ್ಬೋದು, ಎಷ್ಟು ಲಾಭವನ್ನು ಗಳಿಸ್ಬೋದು ಅಂತ ಈ ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಿರುತ್ತೆ. ಹಾಗಾದರೆ ಪ್ರತಿಯೊಂದು ಬಿಸ್ನೆಸ್ ಏನು ಮಾಡಿರ್ತೀರಿ, ಪ್ರೊಡಕ್ಟಿವಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇರುತ್ತೆ. ರಾ ಮಟೀರಿಯಲ್ಸನ್ನು ಎಷ್ಟು ತರಿಸ್ಕೊಂಡ್ವಿ, ಎಷ್ಟು ಪ್ರಮಾಣದಲ್ಲಿ ತರಿಸ್ಕೊಂಡ್ವಿ, ಅದನ್ನು ಟರ್ನ್ ಮಾಡಬೇಕಾದ್ರೆ ಫಿನಿಶ್ಡ್ ಗುಡ್ಸಾಗಿ ಟರ್ನ್ ಮಾಡಬೇಕಾದ್ರೆ ಎಷ್ಟು ಖರ್ಚಾಯಿತು, ಹಾಗಾದರೆ ಎಷ್ಟು ಲಾಭವನ್ನು ಪಡ್ಕೊಂಡ್ವಿ ಅಂತ ಪ್ರತಿಯೊಂದನ್ನು ಏನು ಮಾಡ್ತೀರಿ, ಮೆಜರ್ಮೆಂಟನ್ನು ಮಾಡುತ್ತೆ. ಹಾಗಾದರೆ ಪ್ರೊಡಕ್ಟಿವಿಟಿಯನ್ನು ಸಾಧಿಸೋದು ಕೂಡ ಏನ್ರಿ, ಇಟ್ಸ್ ನಾಟ್ ಈಸಿ ಥಿಂಗ್. ಪ್ರೊಡಕ್ಟಿವಿಟಿಯಲ್ಲಿ ನಾವು ಎಫಿಷಿಯೆಂಟಾಗಿ ಕೆಲಸವನ್ನು ಮಾಡಿ ಲಾಭವನ್ನು ಗಳಿಸ್ಕೊಳ್ಳೋದು ಇಟ್ಸ್ ನಾಟ್ ಈಸಿ ಥಿಂಗ್ ವಿದಿನ್ ದ ಮಾರ್ಕೆಟ್. ಅದಕ್ಕೆ ಇದನ್ನು ಸಾಧಿಸಬೇಕಾದ್ರೂ ಇದು ಬಹು ಕಷ್ಟದ ಕೆಲಸ. ಇದು ಕೂಡ ಏನಾಗಿರ್ತೀರಿ, ಬಿಸ್ನೆಸ್ಸಿನ ಒಂದು ಉದ್ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸಸ್, ಅಂದರೆ ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು. ಅಂದರೆ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾತಂದರೆ ದೀಸ್ ಥಿಂಗ್ಸ್ ಆರ್ ವೆರಿ ಎಸೆನ್ಷಿಯಲ್. ಈ ಫ್ಯಾಕ್ಟರ್ಸ್ಗಳೇನಿದಾವಲ್ಲ, ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸಸ್, ಅಂದರೆ ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕಾದ್ರೆ ಅಥವಾ ಒಂದು ಬಿಸ್ನೆಸ್ ಆರ್ಗನೈಸೇಷನನ್ನು ರನ್ ಮಾಡಬೇಕಾದಂದರೆ ಇವು ಅವಶ್ಯಕವಾಗಿರುವಂಥವು. ಅಂದರೆ ಇಲ್ಲಿ ಭೌತಿಕ ವಸ್ತುಗಳು ಅಂದರೆ ಯಾವಿರ್ಬೋದು ರೀ, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಇರ್ಬೋದು, ಹೌದಾ, ಮಷೀನ್ಸ್ ಇರ್ಬೋದು. ಅಂದರೆ ಇಲ್ಲೇನಾಗುತ್ತೆ ರೀ, ನಾವೊಂದು ಬಿಸ್ನೆಸ್ಸನ್ನು ಒಂದು ಚಿಕ್ಕದೊಂದು ಟೀ ಅಂಗಡಿನೇ ನಾವು ಶುರು ಮಾಡ್ಬೇಕಂತಂದ್ರೆ ಸುಮ್ಮನೆ ಹಂಗೆ ನಿಂತ್ಕೊಂಡು ಎಲ್ಲರ ಮಾಡಿಬಿಡ್ತೀರಾ? ಇಲ್ಲ, ಅದಕ್ಕೆ ಬೇಕಾದಂಥ ಪರಿಕರಗಳು ಬೇಕಾಗ್ತವೆ. ಅಟ್ಲೀಸ್ಟ್ ಒಂದು ಪ್ಲೇಸ್ ಅಂತ, ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಬೇಕಾಗುತ್ತೆ. ಹಾಗಾದರೆ ನಾವು ಒಂದು ಸೈಟನ್ನು ಖರೀದಿ ಮಾಡ್ಕೊಳ್ಬೇಕು, ಮತ್ತು ಅದು ಫಿಸಿಕಲ್ ರಿಸೋರ್ಸಸ್ ಆಯ್ತಲ್ಲ. ಅಥವಾ ಅದಕ್ಕಿಂತ ಹೆಚ್ಚಿನ ದೊಡ್ಡ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಮಷೀನ್ಸ್ ಅಂತ ಬೇಕಾಗುತ್ತೆ, ಬಿಲ್ಡಿಂಗ್ಸ್ ಅಂತ ಬೇಕಾಗುತ್ತೆ, ಹೌದಾ, ಇನ್ನಿತರ ಎಲ್ಲ ಪರಿಕರಗಳು ಬೇಕಾಗ್ತವೆ. ಅದೇನು ಸ್ಥಾವರಗಳು ಅಂತ ಹೇಳ್ತೀವಿ, ಅವು ಬೇಕಾಗ್ತವೆ. ಹೀಗಿದ್ದಾಗ ಅವಕ್ಕೆ ನಾವು ಫಿಸಿಕಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಇನ್ನು ಫೈನಾನ್ಷಿಯಲ್ ರಿಸೋರ್ಸಸ್ ಅಂದರೆ ಹೌದು, ಮಷೀನ್ಸ್ ಎಲ್ಲ ತರಿಸ್ಕೊಂಡ್ವಿ, ಎಲ್ಲ ಮಾಡಿದ್ವಿ, ಹೆಂಗೆ ತರಿಸ್ಕೊಂಡ್ರಿ? ಫೈನಾನ್ಸ್ ವಿದೌಟ್ ಫೈನಾನ್ಸ್ ಹಾವು ಕೆ ನೀವು ಬೈ? ಹೆಂಗೆ ತರಿಸ್ಕೊಳ್ಳೋಕೆ ಸಾಧ್ಯ? ಒಂದು ಸೈಟನ್ನು ಕೊಂಡ್ಕೊಳ್ಬೇಕಾತಂದರೆ, ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಬೇಕಂತಂದರೆ, ಮಷೀನ್ಸನ್ನು ನಾವು ತರಿಸ್ಕೊಳ್ಬೇಕಾತಂದರೆ ಏನು ಬೇಕಾಗುತ್ತೆ ನಮಗೆ? ಮೇನ್ ಥಿಂಗ್ ಈಸ್ ವಾಟ್? ಫೈನಾನ್ಸ್. ಹಣ ಇಲ್ಲದೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ, ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕಾಗಲ್ಲ. ಹಾಗಾದರೆ ಹಣವನ್ನು ಕಲೆಕ್ಟ್ ಮಾಡೋದು ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್, ಅಂದರೆ ಬಂಡವಾಳವನ್ನು ಹೂಡೋದು ಕೂಡ ಬಿಗ್ ಥಿಂಗ್ ರೀ. ಸುಮ್ಮನೆ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ. ವಿದೌಟ್ ಇನ್ವೆಸ್ಟ್ಮೆಂಟ್ ಹೌ ಕ್ಯಾನ್ ಯು ಸ್ಟಾರ್ಟ್ ದ ಬಿಸ್ನೆಸ್? ಹೌದಾ? ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಹಣವನ್ನು ಸಾಕಷ್ಟು ಪ್ರಮಾಣದಲ್ಲಿ ಆ ಬಿಸ್ನೆಸ್ಸಿಗೆ ಬೇಕಾಗಿರುವಂತಂದರೆ ಇನ್ವೆಸ್ಟ್ಮೆಂಟ್ ಡಿಫ್ರೆಂಟ್ ಇರ್ಬೋದು. ಆನ್ ದ ಬೇಸಿಸ್ ಆಫ್ ಸೈಜ್ ಆಫ್ ದ ಬಿಸ್ನೆಸ್ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಆದರೆ ಇನ್ವೆಸ್ಟ್ಮೆಂಟ್ ಅಂತೂ ಬೇಕಲ್ರಿ, ಇನ್ವೆಸ್ಟ್ಮೆಂಟ್ ಅಂತೂ ನಾವು ಹಾಕಲೇಬೇಕು. ಹಾಗಿದ್ದಾಗ ಫೈನಾನ್ಷಿಯಲ್ ರಿಸೋರ್ಸಸ್ ಅಂತ ಏನು ಅಂದರೆ ಫಿಕ್ಸ್ಡ್ ಕ್ಯಾಪಿಟಲ್, ಮತ್ತು ಇದರಲ್ಲಿ ನಾವೇನು ಮಾಡ್ತೀವಿ ರೀ, ಎರಡು ರೀತಿ ಮಾಡ್ತೀವಿ. ವರ್ಕಿಂಗ್ ಕ್ಯಾಪಿಟಲ್ ಅಂತ, ಅದು ಇನ್ನೊಂದು ದಿವಸ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋಣ. ಅಂದರೆ
ಸ್ಥಿರ ಬಂಡವಾಳ ಮತ್ತು ಕಾರ್ಯಗತ ಬಂಡವಾಳ ಅಥವಾ ಕಾರ್ಯರೂಪದ ಬಂಡವಾಳ ಅಂತ ಹೇಳ್ತೀವಿ. ಎರಡು ರೀತಿಯಲ್ಲಿ ಬಂಡವಾಳಗಳು ಬೇಕಾಗ್ತವೆ. ಯಾವುದು ಬಿಸ್ನೆಸ್ ಅನ್ನು ರನ್ ಮಾಡಲಿಕ್ಕೆ ಸ್ಥಿರ ಬಂಡವಾಳ ಯಾವುದಕ್ಕೆ ಬೇಕಾಗುತ್ತೆ, ಈ ಫಿಸಿಕಲ್ ರಿಸೋರ್ಸಸ್ ಅನ್ನು ಕೊಂಡ್ಕೊಳ್ಳಿಕ್ಕೆ, ಏನಂದ್ರೆ ಈ ಮಷಿನ್ಸ್ ಕೊಂಡ್ಕೊಳ್ಳೋಕೆ ಇರಬೇಕು, ಸೈಟ್ ಕೊಂಡ್ಕೊಳ್ಳೋದು ಇರ್ಬೋದು, ಆಮೇಲೆ ಪರ್ಟಿಕ್ಯುಲರ್ ಒಂದು ಬಿಲ್ಡಿಂಗ್ ಅನ್ನು ಏನು ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಬೇಕಾಗ್ಬೋದು. ಅವು ಒನ್ಸ್ ನಾವು ಏನಾದರೂ ಖರೀದಿ ಮಾಡಿಬಿಟ್ರಂದ್ರೆ ಅವು ಹಾಳಾಗಲ್ಲ, ಫಿಕ್ಸ್ ಇರ್ತವೆ, ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದರೆ ಸ್ಥಿರವಾಗಿರುವಂಥ ಆಸ್ತಿಗಳನ್ನು ಖರೀದಿ ಮಾಡಲಿಕ್ಕೆ ಏನಾಗುತ್ತೆ, ಆ ಬಂಡವಾಳವನ್ನು ಬಳಸ್ತೀವಿ. ಇನ್ನೇ ಇದರಲ್ಲಿ ಯಾವುದಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಡೇ ಬೈ ಡೇ ಏನಾಗ್ತಿರ್ತಾರೆ, ದಿನನಿತ್ಯದ ಖರ್ಚುಗಳು ಅಂತ ಬರ್ತವೆ ವ್ಯವಹಾರದಲ್ಲಿ. ದಿನನಿತ್ಯದ ಖರ್ಚುಗಳನ್ನು ನೀಗಿಸ್ಲಿಕ್ಕೆ ಏನು ಮಾಡಬೇಕಾಗತ್ತೆ ರೀ, ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಹಾಗಾದರೆ ಹಣದ ಅವಶ್ಯಕತೆ ಇದೆ, ಹಣದ ಅವಶ್ಯಕತೆ ಏನಿರುತ್ತೆ ಇರುತ್ತೆ. ಆಮೇಲೆ ಫಿಸಿಕಲ್ ರಿಸೋರ್ಸಸ್ಸಲ್ಲಿ ಮನುಷ್ಯರು ಕೂಡ ಬರ್ತಾರೆ, ಮನುಷ್ಯರು, ಬಿಲ್ಡಿಂಗು, ಮಷಿನ್ ಇವೆಲ್ಲ ಬರ್ತವೆ. ಅಂದರೆ ಎಲ್ಲ ರೀತಿಯ ಸಂಪನ್ಮೂಲಗಳು, ಭೌತಿಕ ಮತ್ತು ಹಣಕಾಸಿನ ಸಂಪನ್ಮೂಲಗಳು ಕೂಡ ಏನಾಗ್ತಾವೆ ರೀ, ಅದರಲ್ಲಿ ಬರಲೇಬೇಕು. ಅದು ಇದ್ರೇ ಮಾತ್ರ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ. ನಮ್ಮ ಹತ್ರ ಒಂದು ಮಷಿನೂ ಇಲ್ಲ, ನಮ್ಮ ಹತ್ರ ಒಂದು ಪರ್ಟಿಕ್ಯುಲರ್ ಪ್ಲೇಸೂ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ, ಅದ್ರ ಜೊತೆಗೆ ಹಣನೂ ಇಲ್ಲ ಅಂದರೆ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಮೇನ್ ಉದ್ದೇಶ ಏನಾಗಿರ್ತೀರಿ, ಇವುಗಳನ್ನು ಟು ಕಲೆಕ್ಟ್ ದೀಸ್ ಆಲ್ ದ ರಿಸೋರ್ಸಸ್, ಅಂದರೆ ಒಂದು ಬಿಸ್ನೆಸ್ ಏನು ಮಾಡ್ಬೇಕಾತ್ರಿ, ಇವುಗಳನ್ನು ಕಲೆಕ್ಟ್ ಮಾಡಿನೇ ಬಿಸ್ನೆಸ್ಸನ್ನು ಮಾಡಬೇಕು. ಹೌದಾ, ಇದು ಕೂಡ ಒಂದು ಉದ್ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಅರ್ನಿಂಗ್ ದ ಪ್ರಾಫಿಟ್. ಅಂದರೆ ಇದಕ್ಕೇನು ಹೇಳ್ತೀವಿ ರೀ, ಅರ್ನಿಂಗ್ ದ ಪ್ರಾಫಿಟ್ ಅಂದರೆ ಲಾಭವನ್ನು ಗಳಿಸುವುದು. ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಮೇನ್ ಥಿಂಗ್ ಈಸ್ ವಾಟ್ ಟು ಅರ್ನ್ ದ ಪ್ರಾಫಿಟ್. ಅಂದರೆ ಅದೇನು ಮಾಡ್ತಾ ಇರ್ತೀರಿ, ಲಾಭವನ್ನು ಗಳಿಸಬೇಕು. ಎಲ್ ಫಸ್ಟ್ ಬಿಸ್ನೆಸ್ ಮಾಡೋದೇನು, ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನು ಪಬ್ಲಿಕ್ಕಿಗೆ ಪ್ರೊಡ್ಯೂಸ್ ಮಾಡಬೇಕು, ಅದರ ಜೊತೆಗೇ ಲಾಭವನ್ನು ಗಳಿಸಬೇಕು. ಲಾಭವನ್ನು ಯಾಕೆ ಗಳಿಸ್ಬೇಕಂದ್ರೆ ಬಿಸ್ನೆಸ್ಸು ಬದುಕುಳಿಬೇಕು, ಬಿಸ್ನೆಸ್ಸು ರನ್ ಆಗಬೇಕು. ರನ್ ಆಗೋದ್ರಿಂದ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯ ರೀ, ಸಾರಿ, ಲಾಭವನ್ನು ಗಳಿಸುವುದರಿಂದ ಏನು ಮಾಡಲಿಕ್ಕೆ ಸಾಧ್ಯ, ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಲಾಭವನ್ನು ಹೇಗೆ ಗಳಿಸಬೇಕು, ಲಾಭವನ್ನು ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನು ಪಬ್ಲಿಕ್ಕಿಗೆ ಪ್ರೊಡ್ಯೂಸ್ ಮಾಡಬೇಕು. ಒಂದು ಇನ್ನೊಂದು ಏನಂದರೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ದ ರಿಸೋರ್ಸಸ್, ಅಂದರೆ ಇರುವಂಥ ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡಿಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ, ಅಂದರೆ ಎಫಿಷಿಯೆಂಟ್ ಆಗಿ ಕೆಲಸ ಮಾಡೋದ್ರಿಂದ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ. ಲಾಭವನ್ನು ಯಾಕೆ ಗಳಿಸಬೇಕು ಅಂತಂದರೆ, ಇಫ್ ವಿ ವಾಂಟ್ ಟು ಎನ್ಲಾರ್ಜ್ ಅವರ್ ಬಿಸ್ನೆಸ್, ಅಂದರೆ ನಮ್ಮ ಬಿಸ್ನೆಸ್ಸನ್ನು ನಾವು ದೊಡ್ಡ ಪ್ರಮಾಣದಲ್ಲಿ, ಇವತ್ತು ನಾನೊಂದು ಟೀ ಅಂಗಡಿ ಇಟ್ಟಿದ್ದೀನಿ, ಇನ್ನೊಂದು 10 ವರ್ಷ ಬಿಟ್ಟು ಬಂದ್ರೂ ಅದೇ ಟೀ ಅಂಗಡಿನ ಮೇಂಟೈನ್ ಮಾಡ್ತೀನಿ, ಅದೇ ಹಳೆ ಗಮಾರ ಇದ್ದಂಗೆ ಇರ್ತೀನಿ ಅಂತ ಅನ್ನೋಕ್ಕಾಗತ್ತಾನು? ಇಲ್ಲ. ಎಲ್ಲರೂ ಏನು ಮಾಡ್ತಾರೆ ರೀ, ನಾನು ಬೆಳಿಬೇಕು, ಕಾಂಪಿಟೇಟಿವ್ ಮಾರ್ಕೆಟ್ನಲ್ಲಿ ನಾನು ಬೆಳಿಬೇಕು, ಕಾಂಪಿಟೇಟಿವ್ ಮಾರ್ಕೆಟ್ನಲ್ಲಿ ನನ್ನ ಬಿಸ್ನೆಸ್ಸು ಗ್ರೋತ್ ಆಗಬೇಕು, ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಮಾಡಬೇಕು. ಐ ವಾಂಟ್ ಟು ಮೇಂಟೈನ್ ಎ ಗುಡ್ ವಿಲ್, ಐ ವಾಂಟ್ ಟು ಮೇಂಟೈನ್ ಎ ಫೇಮ್, ಐ ವಾಂಟ್ ಟು ಮೇಂಟೈನ್ ಎ ನೇಮ್ ವಿದಿನ್ ದ ವಿದಿನ್ ದ ಮಾರ್ಕೆಟ್, ಅಂದರೆ ಮಾರುಕಟ್ಟೆಯಲ್ಲಿ ನಾನೇನು ಮಾಡಲಿಕ್ಕೆ ಸಾಧ್ಯ ರೀ, ನಾನು ಗುಡ್ ವಿಲನ್ನು ಮೇಂಟೈನ್ ಮಾಡಬೇಕು, ನಾನು ಫೇಮನ್ನು ಮೇಂಟೈನ್ ಮಾಡಬೇಕು, ನೇಮನ್ನು ಮೇಂಟೈನ್ ಮಾಡಬೇಕು. ನಮ್ಮ ಕಂಪನಿಯ ಒಂದು ಹೆಸರು ಏನಾಗಿರ್ಬೇಕು ರೀ, ಒಳ್ಳೆಯ ರೀತಿಯ ಹೆಸರು ಬರಬೇಕು ಅಂತ ಎಲ್ಲರಿಗೂ ಅವ್ರದೇ ಆದಂಥ ಆಕಾಂಕ್ಷೆಗಳಿರುತ್ತೆ, ಕನಸಿರುತ್ತೆ ಅವ್ರದೇ ಆದ, ಯಾರು ಬಿಸ್ನೆಸ್ ಮೆನ್ ಇರ್ತಾರಲ್ಲ. ಹಾಗಿದ್ದಾಗ ಅದನ್ನು ಮಾಡಬೇಕಂತಂದರೆ, ನಾನು ಯಾವುದೋ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು, ಬೀಡ ಅಂಗಡಿ ಇಟ್ಕೊಂಡು ಕೂತ್ಕೊಂಡಿದ್ದೆ, ನೆಕ್ಸ್ಟ್ ನಾನು ಬೀಡ ಅಂಗಡಿ ಇಟ್ಕೊಂಡು ಕೂತೀನಿ ಅಂದರೆ 10 ವರ್ಷ ಬಿಟ್ಟರು ಅದೇ ಬೀಡ ಅಂಗಡಿನ ಕಂಟಿನ್ಯೂ ಮಾಡಲ್ಲ. ನಾನೇನು ಮಾಡ್ತೀನಿ ರೀ, ಬೀಡ ಅಂಗಡಿನೇ ಇರ್ಬೋದು, ಆದರೆ ಅದ್ರ ಜೊತೆಗೆ ಮತ್ತೇನು ಮಾಡ್ತೀನಿ ರೀ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಡಕ್ಟನ್ನು ಬೈ ಮಾಡೋಕ್ಕೆ ಪ್ರಾರಂಭ ಮಾಡ್ತೀನಿ. ಯಾಕೆ, ನನಗೆ ಲಾಭ ಬೇಕು. ಹಾಗಿದ್ದಾಗ ಟು ಎನಲಾರ್ಜ್ ಅವರ್ ಬಿಸ್ನೆಸ್ ಅಂದರೆ ನಮ್ಮ ಬಿಸ್ನೆಸ್, ನಮ್ಮ ವ್ಯವಹಾರದ ಗಾತ್ರವನ್ನು ನಾವು ದೊಡ್ಡದು ಮಾಡಲಿಕ್ಕೆ ಆಗಿರ್ಬೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಅಂದರೆ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಕೂಡ ನಾವೇನು ಮಾಡ್ಬೇಕಾಗತ್ತೆ ರೀ, ಲಾಭವನ್ನು ಪಡಿಬೇಕಾಗತ್ತೆ. ಹಾಗಿದ್ದಾಗ ಸಾಕಷ್ಟು ರೀತಿಯ ಹಣಕಾಸು ಬೇಕಾಗತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ ರೀ, ಪ್ರಾಫಿಟ್ ಅರ್ನಿಂಗ್ ಅಂದರೆ ಲಾಭವನ್ನು ಗಳಿಸಲೇಬೇಕಾಗತ್ತೆ ಬಿಸ್ನೆಸ್. ಹಾಗಾದರೆ ಲಾಭ ಗಳಿಸುವುದು ಕೂಡ ಏನಾಗಿರುತ್ತೆ ರೀ, ಬಿಸ್ನೆಸ್ಸಿನ ವ್ಯವಹಾರದ ಒಂದು ಉದ್ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮ್ಯಾನೇಜರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ ಅಂತ ಹೇಳ್ತೀವಿ. ವ್ಯವಸ್ಥಾಪಕ ಅಂದರೆ ಯಾರ್ರೀ, ವ್ಯವಸ್ಥಾಪಕ ಅಂದರೆ ಯಾರು, ಒಂದು ಬಿಸ್ನೆಸ್ಸನ್ನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಅಲ್ಲಿ 100 ರೀತಿಯ ಕಾರ್ಯಚಟುವಟಿಕೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಒಂದು ಬಟ್ಟೆ ಅಂಗಡಿನ ಸ್ಟಾರ್ಟ್ ಮಾಡಿದ್ವಿ, ಅದರಲ್ಲಿ 2 ಮಳಿಗೆಗಳು ಇದ್ದವು, ಒಂದು ಸೆಕ್ಷನ್ ಈ ಕಡೆ, ಒಂದು ಸೆಕ್ಷನ್ ಈ ಕಡೆ, ಈ ಕಡೆ ಒಂದು ಸೆಕ್ಷನ್ ಈ ಕಡೆ ಒಂದು ಸೆಕ್ಷನ್ ಇತ್ತು. ಹಾಗಾದರೆ ಆ ಸ್ಟಾರ್ಟ್ ಮಾಡಿ ಅದರಷ್ಟಕ್ಕೆ ಅದನ್ನೇ ಬಿಟ್ಟುಬಿಟ್ರೆ ರನ್ ಆಗುತ್ತೆ, ಬಿಸ್ನೆಸ್ಸು ಇಲ್ಲ. ಸೊ ಇಟ್ ಶುಡ್ ಮೇಂಟೈನ್, ಅದನ್ನು ನೋಡಿಕೊಳ್ಳಿಕ್ಕೆ ಒಬ್ಬರು ಬೇಕು. ಅವ್ರಿಗೆ ನಾವೇನಂತ ಕರಿತೀವಿ, ವ್ಯವಸ್ಥಾಪಕರು ಅಂತ ಕರಿತೀವಿ, ಮ್ಯಾನೇಜರ್ ಅಂತ ಕರಿತೀವಿ. ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ನಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಅನ್ನೋದು ಇರುತ್ತೆ, ನಿಮಗೆ ನೆಕ್ಸ್ಟ್ ಇಯರಿಗೆ ಬರುತ್ತೆ. ಓಕೆ, ಇಟ್ಸ್ ಓಕೆ, ನೆಕ್ಸ್ಟ್ ಹೇಳೋಣಂತ.
ಮ್ಯಾನೇಜರ್ ಮ್ಯಾನೇಜರ್ ಏನು ಮಾಡಬೇಕಾಗುತ್ತೆ ಅಲ್ಲಿ ಮ್ಯಾನೇಜ್ಮೆಂಟನ್ನು ಮಾಡಿಕೊಂಡು ಹೋಗಬೇಕು. ಹಾಗಾದರೆ ಆ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸರಿಯಾಗಿ ತೂಗಿಸಿಕೊಂಡು ಹೋಗೋನಿಗೆ ನಾವು ವ್ಯವಸ್ಥಾಪಕ ಅಂತ ಕರಿತೀವಿ. ಹಾಗಾದರೆ ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ ಅಂತಂದರೆ ಅಲ್ಲಿರುವಂಥ ಮ್ಯಾನೇಜರು ಎಷ್ಟು ಪ್ರಮಾಣದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾನೆ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಆತ ಸರಿಯಾಗಿ ಮೇಂಟೈನ್ ಮಾಡಿಬಿಟ್ರಂದ್ರೆ ಕಾರ್ಯಕ್ಷಮತೆ ಅಂತಂದ್ರೆ ಏನು ರೀ, ಆತನ ಪರ್ಫಾರ್ಮೆನ್ಸು, ಆತ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾನೋ ಅದರ ಮೇಲೆ ಒಂದು ಬಿಸ್ನೆಸ್ಸು ನಿಂತಿರುತ್ತೆ. ಹಾಗಾದರೆ ಆತ ಏನು ಮಾಡಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು. ಅಲ್ಲಿ ರಿಸೋರ್ಸಸ್ಗಳು ಏನಾಗಬಾರ್ದು ರೀ, ವೇಸ್ಟೇಜ್ ಆಗಬಾರ್ದು, ಟೈಮಿಂಗನ್ನು ಮೇಂಟೈನ್ ಮಾಡಬೇಕು. ಅಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ಸನ್ನು ಹ್ಯಾಂಡಲ್ ಮಾಡಬೇಕು. ಹ್ಯೂಮನ್ ರಿಸೋರ್ಸಸ್ ಅಂದರೆ ಮಾನವ ಸಂಪನ್ಮೂಲಗಳು, ಯಾರು ಮನುಷ್ಯರು ಕೆಲಸ ಮಾಡ್ತಿರ್ತಾರೋ ಅವ್ರನ್ನ ಮೇಂಟೈನ್ ಮಾಡಬೇಕು. ಪ್ರತಿಯೊಂದನ್ನು ಏನು ಮಾಡಬೇಕಾಗುತ್ತೆ, ಆತ ಕೆಲಸ ಕಾರ್ಯಗಳನ್ನು ಸರಿಯಾಗಿ ತೂಗಿಸಿಕೊಂಡು ಹೋಗಬೇಕು ಸಮಯಕ್ಕೆ ಸರಿಯಾಗಿ. ಹಾಗಿದ್ದಾಗ ಮಾತ್ರ ಏನಾಗುತ್ತೆ ರೀ, ಬಿಸ್ನೆಸ್ಸು ಸರಿಯಾದ ವೇನಲ್ಲಿ ಹೋಗಲಿಕ್ಕೆ ಸಾಧ್ಯ. ಒಂದು ವೇಳೆ ಅಲ್ಲಿರುವಂಥ ಮ್ಯಾನೇಜರನ್ನೇ ಅಡಾದಿಡಿ ಏನೇನಾರ ಕೆಲಸ ಮಾಡಿ ಹೆಂಗೆಂಗೋ ಮಾಡಿಬಿಟ್ಟಂದ್ರೆ ಬಿಸ್ನೆಸ್ ಏನಾಗುತ್ತೆ ರೀ, ಭಾಳಷ್ಟು ದಿನಗಳ ಕಾಲ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಲಾಸನ್ನು ಅನುಭವಿಸ್ಬೇಕಾಗತ್ತೆ. ಬಹುಬೇಗನೆ ಏನು ಮಾಡಬೇಕಾಗತ್ತೆ ರೀ, ಮುಚ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೆ ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ ಅಂತಂದರೆ ಇಲ್ಲಿ ಅಲ್ಲಿರುವಂಥ ಮ್ಯಾನೇಜರು ಸರಿಯಾದ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಎಫಿಷಿಯನ್ಸಿಯಾಗಿ ಅಂದರೆ ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾದರೆ ಎಲ್ಲ ಬಿಸ್ನೆಸ್ಗಳು ಕೂಡ ಸರಿಯಾದ ವ್ಯವಸ್ಥಾಪಕನ ಬಿಸ್ನೆಸ್ ರನ್ ಮಾಡಲಿಕ್ಕೆ ಇಡಲೇಬೇಕು. ಅದು ಕೂಡ ಏನಂತ ಹೇಳ್ತೀವಿ, ಒಂದು ಉದ್ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವ ಅಂತ ಹೇಳ್ತೀವಿ. ಕಾರ್ಮಿಕರಂದ್ರೆ ಯಾರೇ, ಇಟ್ಸ್ ನಥಿಂಗ್ ಬಟ್ ಹ್ಯೂಮನ್ ರಿಸೋರ್ಸಸ್, ಅಲ್ಲಿರುವಂಥ ಮಾನವ ಸಂಪನ್ಮೂಲಗಳು. ಕಾರ್ಮಿಕರು ಅಂದರೆ ಕೆಲಸಗಾರರು. ಕಾರ್ಯಕ್ಷಮತೆ ಅಂದರೆ ಇವತ್ತು ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿರುವ ಕಾರ್ಮಿಕರಿಲ್ಲದೇ ಕೆಲಸ ಮಾಡೋಕ್ಕಾಗೋದಿಲ್ಲ. ಮಷಿನ್ ಅದರಷ್ಟಕ್ಕೆ ಅದೇ ನಡೆಯೋದಿಲ್ಲ. ಅಥವಾ ಯಾರೋ ಒಬ್ಬ ಮನುಷ್ಯ ನಿಂತ್ಕೊಂಡು ಹೇಳ್ಬಿಡ್ತಾನೆ ಅಂತಂದರೆ ಅಲ್ಲಿ ಹೇಳಲಿಕ್ಕೆ ಜನರು ಬೇಕು, ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಜನರು ಬೇಕಾಗುತ್ತೆ. ಜನರು ಮಾಡಿದಾಗ ಮಾತ್ರ ಅಲ್ಲಿ ಏನಾಗುತ್ತೆ ರೀ, ಕೆಲಸ ಆಗುತ್ತೆ. ಹಾಗಿದ್ದಾಗ ಕಾರ್ಮಿಕರ ಕಾರ್ಯಕ್ಷಮತೆ ಅಂದರೆ ಇಂಡಿವಿಜುವಲ್ ಎಫರ್ಟ್ಸನ್ನು ಏನು ಮಾಡ್ತೀವಿ ರೀ, ಪ್ರತಿಯೊಬ್ಬ ವೈಯಕ್ತಿಕ ಒಬ್ಬ ಕಾರ್ಮಿಕನ ಪ್ರತಿಯೊಬ್ಬ ಕಾರ್ಮಿಕನ ಪರಿಶ್ರಮವನ್ನು ಒಂದುಗೂಡಿಸಿದಾಗ ಮಾತ್ರ ಒಂದು ಸಂಸ್ಥೆ ತನ್ನ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಒಂದು ವ್ಯವಹಾರ ತನ್ನ ಗುರಿಯನ್ನು ಉದ್ದೇಶವನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಕಾರ್ಮಿಕರ ಕಾರ್ಯಕ್ಷಮತೆ ಅಂದರೆ ಅವರು ಎಷ್ಟು ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯ. ಹಾಗಿದ್ದಾಗ ಅವರು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಂತಂದರೆ ಅವ್ರಿಗೇನು ಮಾಡ್ಬೇಕು ರೀ, ಮ್ಯಾನೇಜರ್ ಶುಡ್ ಮೋಟಿವೇಟ್ ಆನ್ ದೆಮ್. ಮ್ಯಾನೇಜರನ್ನು ವ್ಯವಸ್ಥಾಪಕ ಅಲ್ಲಿ ಏನು ಮಾಡಬೇಕಾಗತ್ತೆ ರೀ, ಅವರಿಗೆ ಪ್ರೇರಣೆಯನ್ನು ನೀಡಬೇಕು. ಇದು ನಿಮ್ಮ ಸಂಸ್ಥೆ, ಇದು ನಿಮ್ಮ ಬಿಸ್ನೆಸ್ಸು, ನೀವು ಸರಿಯಾಗಿ ಕೆಲಸ ಮಾಡಿದರೆ ನಿಮ್ಮಿಂದ ನಮ್ಮ ಬದುಕು, ಹೌದಾ, ನಿಮ್ಮ ಗುರಿಗಳನ್ನು ನೀವು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ, ಜೊತೆಗೆ ನಮ್ಮ ಸಂಸ್ಥೆಯ ಗುರಿಗಳನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಆ ಕೆಲಸದ ಬಗ್ಗೆ ಅವ್ರಿಗೇನು ಬರ್ಬೇಕು ರೀ, ಆಸಕ್ತಿ ಬರೋ ಹಾಗೆ ಪಾಸಿಟಿವ್ ಥಿಂಕಿಂಗ್ಗಳನ್ನು ಯಾವಾಗಲೂ ಅವ್ರಿಗೆ ಹೇಳ್ತಾ ಹೋಗಬೇಕು. ಅವ್ರ ಕೆಲಸದ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಹಾಗಾದ್ರೆ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ ಅಂದರೆ ಮನೋಭಾವನೆ ಅಂದರೆ ಏನು ರೀ, ಕೆಲವೊಬ್ರು ಹೆಂಗಿರ್ತಾವ್ರಿ, ಪರ್ಸ್ನಾಲಿಟಿ ಫ್ರಮ್ ಡಿಫ್ರೆನ್ಸ್ ಫ್ರಮ್ ಪರ್ಸನ್ ಟು ದ ಅನದರ್ ಪರ್ಸನ್, ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಏನಾಗಿರ್ತಾರೆ, ಯಾವಾಗಲೂ ವ್ಯಕ್ತಿತ್ವ ಬದಲಾವಣೆ ಆಗಿರುತ್ತೆ, ಅವರ ವಿಚಾರಗಳು ಬದಲಾಗಿರ್ತವೆ, ಅವರ ಮನೋಭಾವನೆಗಳು ಬದಲಾಗಿರ್ತವೆ. ಹಾಗಾದರೆ ಮ್ಯಾನೇಜರನ್ನು ಏನು ಮಾಡಬೇಕು, ಎಲ್ಲರ ಮನೋಭಾವನೆಗಳನ್ನು ಒಂದೇ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು. ಎಲ್ಲರ ದಾರಿ ಏನಾಗಿರ್ಬೇಕು ರೀ, ಎಲ್ಲರ ಗುರಿ ಒಂದೇ ಆಗಿರಬೇಕು. ಇವತ್ತು ನಾನು ಬಂದೆ, ಪೇಮೆಂಟ್ ಎಷ್ಟಿತ್ತು, ನೀನು ಎಷ್ಟು ಪೇಮೆಂಟ್ ಕೊಟ್ಟು, ನಾನು ಅಷ್ಟೇ ಕೆಲಸ ಮಾಡಿದೆ, ನಂದು ಮುಗೀತು. ನೀವು ತಿಳ್ಕೊಂಡ್ರೆ ತಿಳ್ಕೊಳ್ರಿ, ನೀವು ಬಿಟ್ಟರೆ ಬಿಡ್ರಿ, ನನಗದು ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಏನು ಮಾಡ್ಬೇಕಾಗತ್ತೆ ರೀ, ಅಲ್ಲಿರುವಂಥ ಮ್ಯಾನೇಜರು ಅವ್ರನ್ನ ಒಂದೇ ದಾರಿಗೆ ತೆಗೆದುಕೊಂಡು ಬರುವಂಥ ಕೆಲಸವನ್ನು ಮಾಡಬೇಕು. ಹಾಗಾದರೆ ಕಾರ್ಮಿಕರ ಮನೋಭಾವನೆಗಳು ಏನಿರ್ಬೇಕು ರೀ, ಯಾವಾಗಲೂ ಸಕಾರಾತ್ಮಕ ಚಿಂತನೆಯಿಂದ ಇರಬೇಕು, ಅಥವಾ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಗುರಿಯನ್ನು ಮುಟ್ಟುವಲ್ಲಿ ಯಾವಾಗಲೂ ಅವರು ಗಮನವನ್ನು ವಹಿಸಬೇಕು. ಹಂಗೆ ಅದು ಕೂಡ ಏನಾಗಿರುತ್ತೆ ರೀ, ಒಂದು ಉದ್ದೇಶ ಆಗಿರುತ್ತೆ. ಇದನ್ನು ಸಾಧಿಸೋದು ಕೂಡ ಅಷ್ಟು ಈಸಿ ಅಲ್ಲ, ಯಾಕಂದರೆ ಅಲ್ಲಿರುವಂಥ ಮ್ಯಾನೇಜರ್ ಮೇಲೆ ಏನಾಗಿರ್ತೀರಿ, ಅದು ಯಾವಾಗಲೂ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಮೀನ್ಸ್ ವಾಟ್, ಬಿಸ್ನೆಸ್ ಈಸ್ ಎ ಪಾರ್ಟ್ ಆಫ್ ಸೊಸೈಟಿ, ಅಂದರೆ ಸಾಮಾಜಿಕ ಜವಾಬ್ದಾರಿ ಅಂತ ಹೇಳ್ತೀವಿ. ಕೊನೆಯ ಉದ್ದೇಶ, ಯಾವಾಗಲೂ ವ್ಯವಹಾರ ಅದರದೇ ಆದಂಥ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದೈತೆ, ಆ ಜವಾಬ್ದಾರಿಯನ್ನು ಅದು ನಿಭಾಯಿಸಲೇಬೇಕು. ಬಿಕಾಸ್ ಆಫ್ ವಾಟ್, ಬಿಸ್ನೆಸ್ ಈಸ್ ಎ ಪಾರ್ಟ್ ಆಫ್ ಸೊಸೈಟಿ, ಇಟ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಸೊಸೈಟಿ. ಅಂದರೆ ವ್ಯವಹಾರ ಅನ್ನೋದು ಸಮಾಜದ ಒಂದು ಭಾಗ, ಹಾಗಾದರೆ ಸಮಾಜದ ಮಧ್ಯದಲ್ಲೇ ವ್ಯವಹಾರ ಇದೆ. ವ್ಯವಹಾರ ನಡಿಬೇಕಾದ್ರೆ ಸಮಾಜದಿಂದ ಯಥೇಚ್ಛ ರೀತಿಯಲ್ಲಿ ಏನಾಗ್ತಾ ಇದ್ದಾರೆ,
ಸಹಾಯ ಆಗ್ತಾ ಇದೆ. ಇವತ್ತು ರಾ ಮಟೀರಿಯಲ್ಸನ್ನು ಎಲ್ಲಿಂದ ಖರೀದಿ ಮಾಡ್ತೀವಿ? ನಾವು ಸಮಾಜದಿಂದನೇ ಖರೀದಿ ಮಾಡ್ತೀವಿ. ಇವತ್ತು ಫಿನಿಶ್ಡ್ ಗೂಡ್ಸನ್ನು ಅಂದರೆ ಸಿದ್ಧ ವಸ್ತುಗಳನ್ನು ತಯಾರು ಮಾಡಿ ಯಾರಿಗೆ ಮಾರ್ತಾ ಇದ್ದೀವಿ? ಗ್ರಾಹಕರಿಗೆ ಮಾರ್ತಾ ಇದ್ದೀವಿ. ಗ್ರಾಹಕರು ಎಲ್ಲಿದ್ದಾರೆ? ಸಮಾಜದ ಮಧ್ಯದಲ್ಲಿಯೇ ಇದ್ದಾರೆ. ಹಾಗಾದರೆ ಸಮಾಜದಿಂದನೇ ನಾವೇನು ಮಾಡ್ತಾ ಇದ್ದೀವಿ? ಬಿಸ್ನೆಸ್ ನಾನು ರನ್ ಮಾಡ್ತಾ ಇದ್ದೀನಿ ಅಂದರೆ ಸಮಾಜದಿಂದನೇ ಎಲ್ಲ ಪಡ್ಕೊಳ್ತಾ ಇದ್ದೀನಿ. ಸಮಾಜದಿಂದನೇ ಎಲ್ಲ ಪಡ್ಕೊಳ್ತಾ ಇದ್ದೀನಿ ಅಂದಾಗ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂತೆ ನಂದೇ ಆದ ಒಂದು ಜವಾಬ್ದಾರಿ ಇರುತ್ತಲ್ರಿ. ಹಾಗಿದ್ದಾಗ ನಾನು ಏನೆಲ್ಲ ಜವಾಬ್ದಾರಿಗಳನ್ನು ಮಾಡ್ಬೋದು ಸಮಾಜದಲ್ಲಿ? ಏನೆಲ್ಲ ಜವಾಬ್ದಾರಿಗಳು ಬಿಸ್ನೆಸ್ಸಿಂದ ಇರುತ್ತೆ ಅಂದರೆ, ಟು ಕ್ರಿಯೇಟ್ ದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಅಂದರೆ ಅದಕ್ಕೆ ಏನಿರ್ತೀರಿ ವ್ಯವಹಾರ ಏನಂದರೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು. ಎಲ್ಲಿ ವೀಕ್ ಪೀಪಲ್ ಇರ್ತಾರೆ, ಎಲ್ಲಿ ನಿರುದ್ಯೋಗ ಸಮಸ್ಯೆ ಇರುತ್ತೆ, ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವುದು ಕೂಡ ಈ ಕೆಲಸ ಇದು ಬಿಸ್ನೆಸ್ ಮಾಡುತ್ತೆ. ಹೌದಾ? ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋದು ಹೆಂಗಂದರೆ, ಟು ಕ್ರಿಯೇಟ್ ದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುತ್ತೆ. ಕ್ವಾಲಿಟಿ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಜನರಿಗೆ ಅಂದರೆ ಪಬ್ಲಿಕ್ಕಿಗೆ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಈಗ ಅನಾರೋಗ್ಯಕರ ವಸ್ತುಗಳನ್ನು ಕೊಡಲಿಕ್ಕಾಗುತ್ತೇನು? ಇಲ್ಲ, ಆಗೋದಿಲ್ಲ. ಹಾಗಾದರೆ ಅವರ ಆರೋಗ್ಯ ಕೂಡ ಏನಾಗಿರುತ್ತೆ, ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಾದರೆ ಅವರಿಗೆ ತಕ್ಕಂತೆ ಏನು ಮಾಡಬೇಕಾಗತ್ತೆ, ಜನರಿಗೆ ಆರೋಗ್ಯಕರ ವಸ್ತುಗಳನ್ನು ಏನು ಮಾಡಬೇಕಾಗತ್ತೆ, ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಅದರ ಜೊತೆ ಜೊತೆಗೇನೆ ಮತ್ತೇನು ಮಾಡಬೇಕಾಗತ್ತೆ, ಸಮಾಜ ಕಲ್ಯಾಣ ಕೆಲಸಗಳನ್ನು ಕೂಡ ಅಂದರೆ ಸೋಷಿಯಲ್ ವೆಲ್ಫೇರ್ ಅಂತ ಹೇಳ್ತೀವಿ, ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕಾಗತ್ತೆ. ಹೀಗಿದ್ದಾಗ ಅದೇನಾಗುತ್ತೆ, ಬಿಸ್ನೆಸ್ ಅನ್ನೋದು ಅದರದೇ ಆದಂಥ ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿದೆ. ಇವತ್ತು ಸಮಾಜದಲ್ಲಿ ಕೆಳವರ್ಗದವರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಶ್ರೀಮಂತ ಜನರು ಇದ್ದಾರೆ. ಹಾಗಾದರೆ ವ್ಯವಹಾರ ಅನ್ನೋದು ಕೇವಲ ಶ್ರೀಮಂತರಿಗೆ ಉಪಯೋಗ ಆಗುವಂಥ ವಸ್ತುಗಳನ್ನು, ಹೈ ಕ್ವಾಲಿಟಿ ಮತ್ತು ಹೈ ರೇಟ್ ಇರುವಂಥ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಿಬಿಟ್ರಂದರೆ ಬಡವರು ಹೇಗೆ ಬದುಕೋಕ್ಕೆ ಸಾಧ್ಯ, ಮಧ್ಯಮ ವರ್ಗದವರು ಹೇಗೆ ಬದುಕೋಕ್ಕೆ ಸಾಧ್ಯ? ಒಂದೇ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡಿಬಿಟ್ರೆ ಹೇಗೆ ಬದುಕೋಕ್ಕೆ ಸಾಧ್ಯ? ಹಾಗಾದರೆ ಇದು ಏನು ಮಾಡಬೇಕಾಗತ್ತೆ, ಬಿಸ್ನೆಸ್ ಮೇನ್ ಥಿಂಗ್ ಇಸ್ ವಾಟ್, ಮೇನ್ ಇಂಟೆನ್ಷನ್ ಇಸ್ ವಾಟ್, ಟು ಫುಲ್ಫಿಲ್ ದೇರ್ ನೀಡ್ಸ್, ಟು ಫುಲ್ಫಿಲ್ ದ ಪೀಪಲ್ ನೀಡ್ಸ್. ಅಂದರೆ ಅದೇನು ಮಾಡಬೇಕಾಗತ್ತೆ, ಜಗತ್ತಿನಲ್ಲಿರುವಂಥ ಅಥವಾ ಸಮಾಜದಲ್ಲಿ ಇರುವಂತಹ ಎಲ್ಲ ಲೆವೆಲ್ ಆಫ್ ಪೀಪಲ್ ಅಂದರೆ ಎಲ್ಲ ಹಂತದ ಜನರಿಗೂ, ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಮಧ್ಯಮ ವರ್ಗದವರಿರ್ಬೋದು, ಅವರ ಎಲ್ಲ ಅಗತ್ಯತೆಗಳನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಯಾವ್ದು ಮಾಡ್ಬೇಕು ರೀ, ಬಿಸ್ನೆಸ್ ಮಾಡಬೇಕು. ಕೇವಲ ಒಂದೇ ವರ್ಗದವರಿಗೆ ಅದು ಸೀಮಿತವಾಗಿರಬಾರ್ದು. ಒಂದೇ ವರ್ಗದವರಿಗೆ ಅದೇನು ಮಾಡಬಾರ್ದು ರೀ, ಅವರ ಅಗತ್ಯತೆಗಳನ್ನು ಪೂರೈಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಎಲ್ಲ ರೀತಿಯಿಂದ ಏನು ಮಾಡ್ಬೇಕು ರೀ, ಎಲ್ಲ ವರ್ಗದ ಜನರಿಗೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಸರ್ವಿಸಸ್ಗಳನ್ನು, ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇದು ನಾವು ಸಾಮಾಜಿಕ ಜವಾಬ್ದಾರಿ ಅಂತ ಹೇಳ್ತೀವಿ. ಸೊ ಇವಿಷ್ಟು ಏನಾಗಿರ್ತಾವೆ ರೀ, ಮಾರುಕಟ್ಟೆಯಲ್ಲಿ ನೆಲೆಯೂರೋದಾಗಿರ್ಬೋದು, ಹೊಸ ವಸ್ತುಗಳನ್ನು ಅಂದರೆ ಆವಿಷ್ಕಾರವನ್ನು ಮಾಡುವಂಥದ್ದು, ಉತ್ಪಾದಕತೆಯನ್ನು ಸಾಧಿಸುವಂಥದ್ದು, ಮತ್ತು ಅದನ್ನೆಲ್ಲ ಮಾಡಬೇಕಂದ್ರೆ ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳ ಅಗತ್ಯ ಇರುತ್ತೆ. ಆಮೇಲೆ ಲಾಭವನ್ನು ಗಳಿಸಲೇಬೇಕಾಗುತ್ತೆ. ಬಿಸ್ನೆಸ್ಸು ಲಾಭ ಇಲ್ಲದೇ ಇದ್ದರೆ ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ಆಗೋದಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ ಅಂದರೆ ಅಲ್ಲಿ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಹೋಗಲಿಕ್ಕೆ ಒಬ್ಬ ಮ್ಯಾನೇಜರ್ ಬೇಕು. ಆತ ಹೇಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಅನ್ನೋದ್ರ ಮೇಲೆ ಆ ಬಿಸ್ನೆಸ್ಸು ನಿಂತಿರುತ್ತೆ. ನೆಕ್ಸ್ಟು ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವ. ಕಾರ್ಮಿಕರ ಕಾರ್ಯಕ್ಷಮತೆ ಅಂದರೆ ಕಾರ್ಮಿಕರು ಇಲ್ಲದೇ ಇದ್ದರೆ ಕೆಲಸ ಕಾರ್ಯಗಳು ಆಗೋದಿಲ್ಲ. ಹಾಗಾದರೆ ಕಾರ್ಮಿಕರ ಕಾರ್ಯಕ್ಷಮತೆ ಅಂದರೆ ಪ್ರತಿಯೊಬ್ಬ ವೈಯಕ್ತಿಕ ಕಾರ್ಮಿಕನ ಪರಿಶ್ರಮ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಆ ಕಾರ್ಮಿಕ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಆತನ ಮನೋಭಾವನೆ ಏನಿದೆ, ಆತನ ಮನೋಭಾವನೆ ಯಾವಾಗಲೂ ಸಕಾರಾತ್ಮಕ ಚಿಂತನೆ ಅಂದರೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಗುರಿಯನ್ನು ಮುಟ್ಟುವಲ್ಲಿ ಆತ ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು. ಅಂಥ ಮನೋಭಾವನೆಗೆ ತರೋದು ಕೂಡ ಒಂದು ಉದ್ದೇಶ ಆಗಿರುತ್ತೆ. ಲಾಸ್ಟ್ ಒನ್ ಇಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸಮಾಜದ ಒಂದು ಭಾಗ ಆಗಿರೋದ್ರಿಂದ ವ್ಯವಹಾರ ಸಮಾಜದಲ್ಲಿ ಅದರದೇ ಆದಂಥ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ವ್ಯವಹಾರ ನಿಭಾಯಿಸಬೇಕಾಗತ್ತೆ. ಸೊ ಇವೆಲ್ಲವುಗಳು ಏನಾಗಿರ್ತಾವೆ ರೀ, ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್, ವ್ಯವಹಾರದ ಬಹು ವಿಧದ ಉದ್ದೇಶಗಳು ಅಂತ ಹೇಳ್ತೀವಿ. ಸೊ ಐ ಥಿಂಕ್ ಇವತ್ತಿನ ಕ್ಲಾಸು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನೋಟ್ಸನ್ನು ನಾನು ನಿಮ್ಮ ಗ್ರೂಪಿಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.